2000 ರೂಪಾಯಿ ಮುಖಬೆಲೆ ನೋಟು ನಕಲಿ ಆಯ್ತಾ? ಹೀಗೊಂದು ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಚಿಕ್ಕಮಗಳೂರಿನಲ್ಲಿ 2000 ಮುಖಬೆಲೆಯ ಒಂದು ನಕಲಿ ನೋಟು ಹರಿದಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇದು ನಕಲಿ ನೋಟು ಅಥವಾ ಕಲರ್ ಜೆರಾಕ್ಸ್ ಮಾಡಿರುವಂತಹ ಶಂಕೆ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಆದ್ರೆ ಇನ್ನಷ್ಟೇ ಖಚಿತ ಪಡಬೇಕಿದೆ. ಹೊಸ ನೋಟು ಚಾಲ್ತಿಗೆ ಬಂದು 3 ದಿನ ಆಗ್ಲಿಲ್ಲ, ಆಗ್ಲೇ ನಕಲಿ ನೋಟು ಶುರುವಾಯ್ತಾ ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಕಪ್ಪು ಹಣ ದಂಧೆಕೋರರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ 500 ರೂಪಾಯಿ ಮತ್ತೆ 1000 ರೂಪಾಯಿ ಮುಖಬೆಲೆಯ ಒಂದು ನೋಟನ್ನ ರದ್ದು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪರ್ಯಾಯವಾಗಿ 500 ರೂಪಾಯಿಯ ಹೊಸ ನೋಟು ಮತ್ತೆ 2000 ರೂಪಾಯಿಯ ಹೊಸ ನೋಟನ್ನ ಜಾರಿಗೆ ತಂದಿತ್ತು. ಇನ್ನು 3 ದಿನ ಕೂಡ ಆಗಿಲ್ಲ, ಇದಾಗಲೇ ಈಗ 2000 ರೂಪಾಯಿಯ ನಕಲಿ ನೋಟು ಇದೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಈ ರೀತಿಯಾಗಿ ಕೇಳಿ ಬಂದಿರುವಂತದ್ದು, 2000 ರೂಪಾಯಿಯ ಮುಖಬೆಲೆಯ ನೋಟು ಹರಿದಾಡ್ತಾ ಇದೆ ಅನ್ನೋದು ಚಿಕ್ಕಮಗಳೂರಿನಲ್ಲಿ ಈ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಈ ಒಂದು ನೋಟು ನಕಲಿ ನೋಟ ಅಥವಾ ಇದನ್ನ ಕಲರ್ ಜೆರಾಕ್ಸ್ ಮಾಡಿದಾರ ಅನ್ನೋದು ಇನ್ನಷ್ಟೇ ಸುದ್ದಿ ಗೊತ್ತಾಗಬೇಕಾಗಿದೆ. ನಾವೀಗ ಚಿತ್ರದಲ್ಲಿ ತೋರಿಸ್ತಾ ಇರುವಂತದ್ದು, ಯಾಕಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಯಾವ ನೋಟು ಕೂಡ ನಾವು ನಕಲಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಅದರಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಗಮನಿಸಿದಾಗ, ಪ್ರತಿಯೊಂದು ನೋಟನ್ನ ಏನೋ ಎರಡನ್ನು ಕೂಡ ವ್ಯತ್ಯಾಸವನ್ನ ನೋಡಿದಾಗ, ಕೆಲವೊಂದು ಅಂಶಗಳು ಕಾಣದೇ ಇದ್ದಾಗ ನಾವು ಅದನ್ನ ನಕಲಿ ಅಂತ ಹೇಳ್ಬಹುದು. ಇಲ್ಲ ಅಂದ್ರೆ ಬ್ಯಾಂಕ್ ಅಧಿಕಾರಿಗಳಲ್ಲಿ ಅಥವಾ ಮೆಷಿನ್ ಅಲ್ಲಿ ಹಾಕುವ ಮೂಲಕ ನಾವು ಅದನ್ನ ಪರೀಕ್ಷಿಸಬಹುದು, ಇದು ನಕಲಿ ನೋಟ ಅಥವಾ ಅಸಲಿ ನೋಟ ಅನ್ನೋದನ್ನ. ಆದ್ರೆ ಇಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಇದು ನಕಲಿ ನೋಟು ಅನ್ನುವ ಸುದ್ದಿ ಬಂದಿರುವಂತದ್ದು. ಆದ್ರೆ ಇದು ಎಷ್ಟು ಸತ್ಯ ಅನ್ನೋದು ಇನ್ನಿಷ್ಟೇ ಪರೀಕ್ಷೆ ಮಾಡಬೇಕಾಗಿದೆ. ಯಾಕಂದ್ರೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ 2 ನೋಟುಗಳನ್ನು, ಅಲ್ಲಿ ಕೊನೆಯ ಭಾಗದಲ್ಲಿ ಇರುವಂತಹ ಆ ಚಿಹ್ನೆಗಳು ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನ ನಕಲಿ ನೋಟು ಅಂತ ಪರಿಗಣಿಸಿರುವಂಥದ್ದು. ಆದರೆ ಖಚಿತವಾಗಿ ಇದು ನಕಲಿ ನೋಟ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಬನ್ನಿ, ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಇಲ್ಲಿ 2000 ರೂಪಾಯಿಯ ಒಂದು ನೋಟನ್ನ ನಕಲಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 3 ದಿನ ಆಯ್ತಷ್ಟೇ ಇನ್ನು ಈ ಒಂದು ಹೊಸ ನೋಟನ್ನ ಬಿಟ್ಟು. ಈಗಾಗಲೇ ಇಷ್ಟು ಬೇಗ 2000 ರೂಪಾಯಿಯ ನಕಲಿ ನೋಟು ಬರೋದಕ್ಕೆ ಸಾಧ್ಯ ಆಗುತ್ತಾ? ನಿಜವಾಗ್ಲೂ ಏನಾಗಿದೆ ಅಲ್ಲಿ ಹರೀಶ್? ನಿಜವಾಗ್ಲೂ ಕೂಡ ಇವತ್ತು APMC ಮಾರುಕಟ್ಟೆಯಲ್ಲಿ ಬೆಳ್ಳಂ ಬೆಳಗ್ಗೆ ಒಂದು ರೀತಿ ಒಂದು ಸಂಚಲನ ಮೂಡಿಸ್ತು ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ 72 ಗಂಟೆಯಲ್ಲಿ ಇನ್ನೂ ಕೂಡ 72 ಗಂಟೆ ಕೂಡ ಕಳೆದಿಲ್ಲ ಇನ್ನು ಹೊಸ ನೋಟು ಮುದ್ರಣ ಆಗಿ. ಇಂತಹ ವೇಳೆಯಲ್ಲಿ ಒಂದು ಕಳ್ಳ ನೋಟು ಅಂದ್ರೆ APMC ವ್ಯಾಪಾರಸ್ಥರಿಗೆ ಸಿಕ್ಕಂತ ವೇಳೆಯಲ್ಲಿ ಅವರು ನಿಜಕ್ಕೂ ಕೂಡ ಗಾಬರಿ ಆದ್ರು. 2000 ರೂಪಾಯಿ ಮೌಲ್ಯದ ನೋಟಲ್ಲಿ ಅಶೋಕ ಅಂದ್ರೆ ಅಶೋಕ ಲಾಂಛನದ ಚಿಹ್ನೆ ಕಟ್ಟಾಗಿರೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲದೆ ಅದೊಂದು ಕಲರ್ ಜೆರಾಕ್ಸ್ ರೀತಿಯಲ್ಲಿ ಒಂದು ನೋಟು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರಿಗೆ ಎಲ್ಲ ಒಂದ್ ಕಡೆ ಗಲಿಬಿಲಿ ಆದ್ರು, ಅಲ್ಲದೆ ಗಾಬರಿಯನ್ನು ಕೂಡ ಒಳಗಾದ್ರು. ಅಂದ್ರೆ 72 ಗಂಟೆನು ಕೂಡ ಕಳೆದಿಲ್ಲ, ಅಂತ ಸಂದರ್ಭದಲ್ಲೇ ಈ ಹೊಸ ನೋಟು ಕಳ್ಳ ನೋಟ್ ಆಗಿ ಪರಿವರ್ತನೆ ಆಗಿದ್ಯಾ ಅನ್ನೋ ರೀತಿಯಲ್ಲೂ ಕೂಡ ಅವರಿಗೂ ಕೂಡ ದಿಕ್ಕು ಕಾಣದಂತಾಯ್ತು. ತಕ್ಷಣ ಅವರು ನಗರ ಠಾಣೆಗೆ ಈ ಸಂಬಂಧ ಒಂದು ಪ್ರಕರಣವನ್ನು ಕೂಡ ಒಂದು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೂಡ ನೀಡಿದ್ರು. ಪೊಲೀಸರು ಕೂಡ ಅಲ್ಲಿಗೆ ಬಂದು ಆ ನೋಟನ್ನು ಕೂಡ ಪರಿಶೀಲನೆ ನಡೆಸಿದ್ರು. ಆದ್ರೆ ಅವರಿಗೂ ಕೂಡ ಅದು ಸ್ಪಷ್ಟವಾಗಿ ಇದು ಕಳ್ಳ ನೋಟ ಅಥವಾ ಅಸಲಿ ನೋಟ ಅನ್ನೋದು ಕೂಡ ಒಂದ್ ರೀತಿ ಅಲ್ಲೂ ಕೂಡ ಹಲವಾರು ಅನುಮಾನಗಳು ಮೂಡಲಿಕ್ಕೆ ಆರಂಭ ಆಯ್ತು. ಆದ್ರೆ ನಂತರ ತದನಂತರ ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಅದು ನಕಲಿ ನೋಟು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಬ್ಯಾಂಕಿನ ಅಧಿಕಾರಿಗಳು ಕೂಡ ಇನ್ನೂ ಈವರೆಗೂ ಕೂಡ ಸಂಪರ್ಕ ಸಿಕ್ಕಿಲ್ಲ. ಬ್ಯಾಂಕಿನ ಅಧಿಕಾರಿಗಳು ಒಂದ್ ರೀತಿ ಸಮರ್ಪಕವಾದಂತಹ ಮಾಹಿತಿಯನ್ನು ನೀಡಿದ ಬಳಿಕವಷ್ಟೇ ಈ ನೋಟು ಅಸಲಿಯೋ ಅಥವಾ ನಕಲಿಯೋ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತದೆ. ಆದ್ರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ರೂಪಾಯಿ ನೋಟು ನಕಲಿ ಅನ್ನೋ ಅನುಮಾನಗಳು ಮೂಡತೊಡಗಿರುವುದು ನಿಜಕ್ಕೂ ಕೂಡ ನಾಗರಿಕರಲ್ಲಿ ಒಂದು ಆತಂಕವನ್ನು ಮೂಡಿಸಿದೆ ಅಂತಾನೆ ಹೇಳ್ಬೋದಾಗಿದೆ ಹರೀಶ್. ಕಿರಣ್, ಇಲ್ಲಿ ಆ ನಕಲಿ ನೋಟು ಅಂತ ಅನುಮಾನ ಬಂದಲ್ಲಿ ನೋಟಿನ ಪರೀಕ್ಷೆ ಮಾಡುವ ಮಿಷಿನ್ಗಳು ಎಲ್ಲ ಅಂಗಡಿಗಳಲ್ಲೂ ಕೂಡ ಹೆಚ್ಚಾಗಿ ಇರುತ್ತೆ, ಅಂತಹ ಕಡೆ ಇದನ್ನ ಚೆಕ್ ಮಾಡಿಸಿದಾರ? ಹರೀಶ್, ಈವರೆಗೂ ಕೂಡ ಅಂತ ಪ್ರಯತ್ನವನ್ನು ಇವ್ರು ಮಾಡಿಲ್ಲ. ಯಾಕೆಂದ್ರೆ ಈ ನೋಟನ್ನು ಎಲ್ಲಿ ಪರೀಕ್ಷೆ ಮಾಡೋದನ್ನೊಂದು ಕೂಡ ಈ ವ್ಯಾಪಾರಸ್ಥರಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಎರಡು ಅಂದ್ರೆ ಅವರು ಎರಡು ಒಂದು ಅಸಲಿ ನೋಟು ಮತ್ತು ನಕಲಿ ನೋಟು ಎರಡನ್ನು ಕೂಡ ಇಟ್ಟುಕೊಂಡು ಅದನ್ನ ತಾಳೆ ಮಾಡಿ ನೋಡಿದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ಇದನ್ನ ಒಂದು ಬಿಸಿಲಿಗೆ ಇಟ್ಟಾಗ ಅದು
ಪೂರ್ತಿ ಕಲ್ಲರ್ ನಕಲಿ ನೋಟು ಪೂರ್ತಿ ಕಲ್ಲರ್ ಆಗಿರೋದನ್ನು ಗೋಚರಿಸುತ್ತೆ. ಅಸಲಿ ನೋಟು ಕಲ್ಲರ್ ಯಾವುದೇ ರೀತಿಯ ಸ್ಪಷ್ಟವಾಗಿರೋದನ್ನು ಗೋಚರಿಸುತ್ತೆ. ಅಲ್ಲದೆ ಆ ಬಿಸಿಲಿಗೆ ಹಿಟ್ಟಾಗ ಪಕ್ಕದಲ್ಲಿ ಅಂದ್ರೆ ಅಶೋಕ ಲಾಂಛನದ ಪಕ್ಕದಲ್ಲಿ ಅದು ಒಂದು 2,000 ರೂಪಾಯಿ ಮುಖಬೆಲೆಯ ಚಿಹ್ನೆ ಮತ್ತು ಅದರಲ್ಲಿ ಅಶೋಕ ಲಾಂಛನದ ಚಿಹ್ನೆ ಅದ್ರ ಒಳಗೆ ಅಂದ್ರೆ ಬಿಸಿಲಿಗೆ ಇಟ್ಟಾಗ ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಆದ್ರೆ ನಕಲಿ ನೋಟ್ನಲ್ಲಿ ಅದು ಯಾವುದು ಕೂಡ ಗೋಚರಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಇದು ನಕಲಿ ನೋಟು ಅನ್ನೋ ಒಂದು ಅಂದ್ರೆ ನಕಲಿ ನೋಟು ಅನ್ನೋದಕ್ಕೆ ಮೇಲ್ನೋಟಕ್ಕೆ ಇವರಿಗೆ ಒಂದು ರೀತಿ ಪುರಾವೆ ಸಿಕ್ತು ಅನ್ನೋದು ಅಂಶ ಆಗಿದೆ. ಅಲ್ಲದೆ ಅದು ಜೆರಾಕ್ಸ್ ಮಾಡಿರೋ ರೀತಿಯಲ್ಲೂ ಕೂಡ ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ನಕಲಿ ನೋಟು ಮತ್ತು ಅಸಲಿ ನೋಟು ಎರಡನ್ನೂ ಕೂಡ ಟ್ಯಾಲಿ ಮಾಡಿ ನೋಡಿದಾಗ ಮೇಲ್ಗಡೆ ಪೂರ್ತಿ ವೈಟ್ ಆಗಿ ವೈಟ್ ಸಿಂಬಲ್ ಆಗಿರೋದನ್ನು ಕಾಣಬಹುದಾಗಿದೆ. ಅಲ್ಲದೆ ಕೆಲವೊಂದು ಕಡೆ ಕತ್ರಿಯಲ್ಲೂ ಕೂಡ ಕಟ್ ಮಾಡಿರೋದನ್ನು ಕಾಣಬಹುದಾಗಿದೆ. ಕಳ್ಳರು ಕತ್ರಿಯಲ್ಲಿ ಕಟ್ ಮಾಡಿರೋದ್ರಿಂದ ಅಶೋಕ ಲಾಂಛನದ ಒಂದು ಸಿಂಹ ತಲೆ ಕಟ್ ಆಗಿರೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಓಕೆ ಕಿರಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ನಮ್ ಜೊತೆ ಮಾತಾಡೋದಕ್ಕೆ ಸ್ಥಳೀಯರಾದಂತಹ ರಾಜು ಅವರಿದೆ. ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ಈಗ ಈ 2,000 ರೂಪಾಯಿಯ ನಕಲಿ ನೋಟು ಅಂತ ಹೇಳಲಾಗ್ತಾ ಇದೆ, ನೋಟನ್ನ ನೀವು ನೋಡಿದ್ರ? ಏನ್ ವ್ಯತ್ಯಾಸ ಇದೆ ಅದರಲ್ಲಿ? ಅಂದ್ರೆ ಈ ಅಸಲಿ ನೋಟುಗೂ ಅಥವಾ ಈಗ ನಕಲಿ ಅಂತ ಹೇಳ್ತಾ ಇರುವಂತಹ ನೋಟ್ಗೂ ಏನ್ ವ್ಯತ್ಯಾಸ ಇದೆ? ಸಾಮಾನ್ಯ ಜನತೆ ಗೊತ್ತಾಗ್ಬಿಡಲ್ಲ, ಸಡನ್ ಆಗಿ ಇಸ್ಕೊಂಡು ಹೋಗ್ಬಿಡ್ತಾರೆ ಕೊಟ್ಟಿದ್ರಲ್ಲಿ. ಓಕೆ, ಯಾರು ಇಸ್ಕೊಂಡು ಹೋಗ್ಬಿಡ್ತಾರೆ, ಎಜುಕೇಟೆಡ್ ಪೀಪಲ್ಸ್ ಹೇಳಿ ಗೊತ್ತಾಗ್ಬಿಡುತ್ತೆ ನೋಟು ಅಂತ. ಅದು ಯಾವ್ದೇ ಸಾರ್ವಜನಿಕ ಸ್ವಲ್ಪ ಸ್ವಲ್ಪ ಹುಷಾರಾಗಿರ್ಬೇಕು, ಯಾವ್ದೇ ಕಡೆಗೂ ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು. ಅದ್ರ ಬಗ್ಗೆ ನಾನು ನಮ್ಮ ಅಣ್ಣ ನಮ್ಮ ಬ್ರದರ್ಗೆ ಸಿಕ್ಕಿರೋ ನೋಟದು. ಓಕೆ, ಹೋಗ್ಬಿಟ್ಟು ಅದನ್ನೆಲ್ಲ ಇನ್ಫಾರ್ಮ್ ಮಾಡಿ. ಅವ್ರಿಗೆ ಯಾರು ಕೊಟ್ಟಿರೋದಂತೆ, ಅವ್ರಿಗೆ ಯಾರು ಕೊಟ್ಟಿರೋ? ಯಾಕಂದ್ರೆ ಈಗ 2 ದಿವಸ ಆಯ್ತು ಅಷ್ಟೇ ಈಗ ನೋಟ್ ಬಂದು. ಈಗ ಯಾವುದೇ ನೋಟ್ಗಳಿದ್ರು ಕೂಡ ಹೆಚ್ಚು ಕೈ ಬದಲಾಗಕ್ಕೆ ಸಾಧ್ಯ ಇಲ್ಲ. ಹೌದೌದು, ಬ್ಯಾಂಕಿಂದ ನೇರವಾಗಿ ಆ ವ್ಯಕ್ತಿ ಯಾರ ವ್ಯಕ್ತಿ ಆದ್ರೂ ಕೂಡ ಅವ್ರು ತಂದಿರಬೇಕು, ಇಲ್ಲ ಅಂದ್ರೆ ಯಾರೋ ಒಬ್ರು ಆದ್ರೂ ಕೊಟ್ಟಿರ್ಬೇಕು ಬ್ಯಾಂಕ್ ಇಂದ ತಂದು. ಒಂದು ಅಥವಾ ಎರಡು ಕೈ ಬದಲಾಗಕ್ಕೆ ಸಾಧ್ಯ ಇದೆ ಅಷ್ಟೇ. ಅದು ಎಷ್ಟು ಜನ ಎಷ್ಟು ಎಲ್ಲಿದೆ ಗೊತ್ತಿಲ್ಲ, ಒಟ್ಟಲ್ಲಿ ಒಟ್ಟ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ನಮ್ಮ ಅಣ್ಣಗೆ ಬಂದಿರ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ನಗರ ನಮ್ಮ ಊರಲ್ಲಿ ಇನ್ಫಾರ್ಮ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಈ ತರ ಎಸ್ ಪಿಗೆಲ್ಲ ಇದು ಮಾಡಿ ಹಿಂಗಾಗಿರೋದು, ಈ ತರ ವಿಷಯ ಬಂದಿರೋ ಸರ್. ಓಕೆ ಓಕೆ ರಾಜು ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ.